ಈ ಸಾಲ ದಕ್ಷಿಣ ಕನ್ನಡ ಜಿಲ್ಲಾ ಕರಾವಳಿ ಉತ್ಸವವನ್ನ ಉತ್ಸವ ಮೈದಾನ, ಕರಾವಳಿ ಉತ್ಸವ ಮೈದಾನ, ಕದ್ರಿ ಉದ್ಯಾನವನ ಮತ್ತು ಬಣಮೂರು ಕಡಲ ತೀರದ ಯೋಜನಾಬದ್ಧವಾಗಿ ಏರ್ಪಡಿಸಲಾಗಿದೆ. ದಿನಾಂಕ ಜನವರಿ 10 3:30 ಮಂಗಳೂರಿನ ನೆಹರು ಮೈದಾನದಿಂದ ಕರಾವಳಿ ಉತ್ಸವ ಮೈದಾನದವರೆಗೆ ಇದರ ಮೆರವಣಿಗೆ ಉದ್ಘಾಟನೆಯಾಗಿ ಪ್ರಾರಂಭ ಆಗುತ್ತೆ. ಈ ಉಸ್ತುವಾರಿ ಮುಖ್ಯವಾಗಿ ನಾನು ಅದರ ಬಿಡುಗಡೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿದ್ದೇನೆ. ಅದೇ ದಿವಸ ಶುಕ್ರವಾರ 5:30 ಈ ಉತ್ಸವದ ಅಂಗವಾಗಿ ಕರಾವಳಿ ಉತ್ಸವ ಮೈದಾನದಲ್ಲಿ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಅದರ ಉದ್ಘಾಟನೆ ಸಮಾರಂಭ ನಡೆಯುತ್ತದೆ. ಜನವರಿ 10 ಅಂದರೆ ಆರಂಭದ ದಿವಸ 6:00 ಉತ್ಸವದ ಮೈದಾನದಲ್ಲಿ ಉದ್ಘಾಟನಾ ಸಮಾರಂಭವನ್ನು ಸ್ವರ್ಣಕಮಲ ಪ್ರಶಸ್ತಿ ವಿಜೇತ ಪುರಸ್ಕೃತ ಖ್ಯಾತ ಚಲನಚಿತ್ರ ನಟ ನಮ್ಮ ಕರಾವಳಿ ಜಿಲ್ಲೆಯ ನಿರ್ಮಾಪಕ ನಿರ್ದೇಶಕ ರಿಷಭ್ ಶೆಟ್ಟಿ ಅವರು ನೆರವೇರಿಸ್ತಾರೆ. ಸ್ವರ್ಣಕಮಲವನ್ನು ಪಡೆದಿರುವಂಥ ರಿಷಭ್ ಶೆಟ್ಟಿಯವರ ಈ ಉದ್ಘಾಟನೆಯನ್ನು ಭಾಳ ಕುತೂಹಲದಿಂದ ನಾವೆಲ್ಲ ನಿರೀಕ್ಷೆ ಮಾಡಬೇಕು ಅಂತ ಅನಿಸಿದೆ. ಆ ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾಗಿರುವಂಥ ಸಾಮಾನ್ಯ ವೇದೇವಸ್ಕಾಮತಿರ್ತಾರೆ. ನಮ್ಮ ಗೌರವಾನ್ವಿತ ಸಂಸದ ನಳಿನ್ ಕುಮಾರ್ ಅವರು ವೇದಿಕೆಯಲ್ಲಿರ್ತಾರೆ. ಜನವರಿ 10 ರಿಂದ 19 10 ದಿವಸಗಳ ಕಾಲ ಕದ್ರಿ ಮೈದಾನದಲ್ಲಿ 6:00 to 6:00 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಲಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಮತ್ತು ಇತರ ಕಲಾ ಪ್ರದರ್ಶನವನ್ನು ನೀಡುವುದರ ಜೊತೆಗೆ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ಪ್ರೋತ್ಸಾಹ ಕೊಡಬೇಕು ಎಂಬ ನೆಲೆಯಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಬಾರಿ ಕೂಡ ಯುವಜನ ಉತ್ಸವವನ್ನು ಆಯೋಜನೆ ಮಾಡಲಾಗಿದ್ದು 16 ಮತ್ತು 17 ಕದ್ರಿ ಉದ್ಯಾನವನದಲ್ಲಿ 5:00 ವಿವಿಧ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅಲ್ಲೂ ಕೂಡ ವಿನೂತನವಾಗಿ ಅರ್ಥಗರ್ಭಿತವಾಗಿ ಇದು ನಡೀಬೇಕು ಅನ್ನುವಂಥ ಯೋಜನೆ ಇದೆ. ಕರಾವಳಿ ಉತ್ಸವದ ಅಂಗವಾಗಿ ಕ್ರೀಡಾ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದೆ. ದಿನಾಂಕ 11 ಜನವರಿ 11 9:00 ನೆಹರು ಮೈದಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಬಾಲಕರಿಗೆ ಫುಟ್ಬಾಲ್ ಪಂದ್ಯಾಟ, ಮಂಗಳಾ ಕ್ರೀಡಾಂಗಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ವಿದ್ಯಾರ್ಥಿನಿಯರಿಗೆ ವಾಲಿಬಾಲ್ ಪಂದ್ಯಾಟ ನಡೆಯುತ್ತೆ. ವಿದ್ಯಾರ್ಥಿನಿಗೆ ಥ್ರೋಬಾಲ್ ಪಂದ್ಯಾಟ ಕೂಡ ನಡೆಯುತ್ತೆ. ಶ್ರೀನಿವಾಸ ಮಲ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರೌಢಶಾಲಾ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಬಾಲಕಿಯರಿಗೆ ಮತ್ತು ಬಾಲಕರಿಗೆ ಕುಸ್ತಿ ಪಂದ್ಯಾಟಗಳ ನಡೆಯುವ ಕಾರ್ಯಕ್ರಮ ಇದೆ. ಮಂಗಳೂರು ಕ್ರೀಡಾಂಗಣದಲ್ಲಿ ಹೊರಾಂಗಣ ಬಾಸ್ಕೆಟ್ಬಾಲ್ ಅಂಗಳದಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಬಾಸ್ಕೆಟ್ಬಾಲ್ನ ಪಂದ್ಯಾಟಗಳು ಕೂಡ ನಡೆಯುತ್ತೆ. 17 ಮತ್ತು 18 ಪಣಂಬೂರಿನ ಕಡಲ ಕಿನಾರೆಯಲ್ಲಿ ಬೀಚ್ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಈ ಪ್ರಯುಕ್ತ ಬೆಳಿಗ್ಗೆ ವಿವಿಧ ಕ್ರೀಡಾ ಪಂದ್ಯಾಟಗಳು ಕೂಡ ನಡೆಯಲಿಕ್ಕಿದೆ. 18 ಮತ್ತು 18 10 ರಿಂದ 12 ಬೇರೆ ಬೇರೆ ದೇಶಗಳಿಂದ ಬಂದಿರುವಂಥ ಸ್ಪರ್ಧಾಳುಗಳ ಮೂಲಕ ಗಾಳಿಪಟ ಹಾರಾಟ ಮಾಡುವಂಥ ಕಾರ್ಯಾಗಾರ ನಡೆಯಲಿಕ್ಕಿದೆ. ಇದು ತುಂಬ ಯೋಜನಾಬದ್ಧವಾಗಿ ಭಾಳ ಅಪರೂಪದ ಕಾರ್ಯಕ್ರಮ. ಬೇರೆ ಬೇರೆ ದೇಶಗಳಿಂದ ಬಂದು ಈ ಗಾಳಿಪಟ ಹಾರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. 19 ಈ ಗಾಳಿಪಟದ ಉತ್ಸವಗಳು ನಡೀತದೆ. ಸಾಯಂಕಾಲ ಆರೋತ್ಸವ ಮತ್ತು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ. 19 5:00 ಪಣಂಬೂರು ಕಡಲ ತೀರದ ಕರಾವಳಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಕರಾವಳಿ ಗೌರವ ಪ್ರಶಸ್ತಿ ಪ್ರದಾನವನ್ನು ಮಾಡುವಂಥ ಒಂದು ಅಪೂರ್ವ ಕಾರ್ಯಕ್ರಮ ಇದೆ. ಅದರಲ್ಲಿ ನನ್ನನ್ನು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಭಾಗವಹಿಸ್ತಾರೆ. ಈ ಸಮಾರೋಪ ಸಮಾರಂಭದ ಮೂಲಕ ಈ ಕಾರ್ಯಕ್ರಮಕ್ಕೆ ತೆರೆ ಬೀಳಲಿಕ್ಕಿದೆ. ಒಟ್ಟಾರೆ ಇಡೀ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲಾಡಳಿತದ ತಂಡ ಆಹರಣಿಸಿ ಶ್ರಮಗಳನ್ನು ಪಟ್ಟು ಭಾಳ ಸುಂದರವಾಗಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಸುದೀರ್ಘ ನೆನಪಿಟ್ಟುಕೊಳ್ಳುವಂಥ ಅನೇಕ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಯೋಚನೆ ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ಕರಾವಳಿ ಉತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಜಿಲ್ಲೆಯ ಎಲ್ಲ ಜನರಲ್ಲಿ, ಜನಪ್ರತಿನಿಧಿಗಳಲ್ಲಿ,
ಮತ್ತು ಮಾಧ್ಯಮದ ಸ್ನೇಹಿತರಲ್ಲಿ ನಮ್ಮೆಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಶ್ರಮಪಡಿಸುವಂಥ ಎಲ್ಲ ಹಿತೈಷಿಗಳಿಗೆ ನಾನು ಮನವಿಯನ್ನು ಜಿಲ್ಲಾಡಳಿತ ಪರವಾಗಿ ಮನವಿ ಮಾಡಿಕೊಳ್ತೇನೆ.